ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪ್ರಗತಿ ಟಿ ವಿ ನಾನು ಚಿತ್ರಶ್ರೀ ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಿನ ಮನೆ ಅವರವರ ಕನಸಿನ ಸ್ವಂತ ಮನೆಯನ್ನು ಕಟ್ಟಬೇಕು ಅನ್ನುವಂತಹ ಆಸೆ ಇರುತ್ತೆ ಬರೀ ಅಷ್ಟೇ ಅಲ್ಲದೆ ಮನೆಯೊಳಗೆ ಕೂಡ ಪೀಠೋಪಕರಣಗಳನ್ನು ಅಷ್ಟೇ ಚೆನ್ನಾಗಿ ಎಲ್ಲರೂ ಕೂಡ ಕೇಳಬೇಕು ಅನ್ನೋಷ್ಟು ಮಟ್ಟಿಗೆ ಆ ಥರ ರೆಡಿ ಮಾಡಿಸಬೇಕು ಅನ್ನೋವಂಥ ಕನಸು ಎಲ್ಲರಲ್ಲೂ ಕೂಡ ಇರುತ್ತೆ ಹೌದು ನಾನು ಯಾಕೆ ಈಗ ಪೀಠೋಪಕರಣಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿಯಪ್ಪ ಅಂದರೆ ಪೀಠೋಪಕರಣಗಳು ಅನ್ನೋದು ಮನೆಯ ಅಲಂಕಾರಿಕ ರೂಪವಾಗಿ ಕೂಡ ಪರಿಣಮಿಸುವಂಥದ್ದು ಸೊ ಈ ನಿಟ್ಟಿನಲ್ಲಿ ಯಾರಾದರೂ ಮನೆ ಒಳಗಡೆ ಬಂದಾಗ ಸೊ ನಾವು ಫರ್ನಿಚರ್ಸ್ನ ಮನೆಯಲ್ಲಿ ಯಾವ ಥರ ಇಟ್ಟಿರ್ತೀವಿ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಅದನ್ನು ನೋಡಿ ಕೂಡ ಅವ್ರಿಗೆ ಖುಷಿಯಾಗುತ್ತೆ ಸೊ ಆ ಥರ ಖುಷಿ ಒಂದು ಕನಸಿನ ಮನೆಯಲ್ಲಿ ಪೀಠೋಪಕರಣಗಳನ್ನು ಜೋಡಿಸ್ಕೋಬೇಕು ಅನ್ನೋದು ಎಲ್ಲರ ಕನಸು ಕೂಡ ಆಗಿರುತ್ತೆ ಈ ನಿಟ್ಟಿನಲ್ಲಿ ನಾನು ಏನು ಹೇಳ್ತಾ ಹೋಗ್ತೀನಪ್ಪ ಅಂದರೆ ತುಮಕೂರಿನ ಒಂದು ಸ್ಟೋರಲ್ಲಿ ಈಗ ನಾನು ಇರ್ತಕ್ಕಂಥದ್ದು ಹಾಗೆ ಹೆಸರು ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಇಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ಯಾವ್ಯಾವ ರೀತಿಯಾದಂತಹ ಫರ್ನಿಚರ್ಗಳು ಸಿಗುತ್ತೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾಗೆ ಇಲ್ಲಿ ಇರೋವಂಥ ಹಾಗೆ ಇವರ ಸರ್ವಿಸ್ ಯಾವ ಥರ ಇರುತ್ತೆ ಇದೆಲ್ಲದನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ ಸೊ ಎಸ್ ಈಗ ನಾನು ಶೋರೂಮ್ ಒಳಭಾಗದಲ್ಲಿದ್ದೀನಿ ಇಲ್ಲಿ ಬಂದರೆ ನಿಮಗಂತೂ ಖುಷಿ ಸಿಗೋದಂತೂ ಖಂಡಿತ ಅಂತಲೇ ಹೇಳ್ಬೋದು ಸೊ ಶೋರೂಮ್ ಒಳಗಡೆ ಎಂಟರ್ ಆಗ್ತಾ ಇದ್ದಾಗೆ ನಿಮ್ಮ ಕಣ್ಣಿಗೆ ಹಬ್ಬ ಸೊ ಯಾವ್ದು ತಗೊಳ್ಳೋದು ಯಾವ್ದು ತಗೊಳ್ಳೋದು ಯಾವ್ದು ಚೂಸ್ ಮಾಡೋದು ಅನ್ನೋವಂತಹ ಗೊಂದಲ ನಿಮಗೆ ಶುರುವಾಗುತ್ತೆ ಎಸ್ ಬನ್ನಿ ಒನ್ ಒನ್ ಕಾನ್ಸೆಪ್ಟ್ ಮೇಲೆ ಇಲ್ಲಿ ಯಾವ ಥರ ಫರ್ನಿಚರ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಸೊ ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಹೋಗ್ಬಹುದು ಸೊ ಇದು ಯಾವುದಪ್ಪ ಅಂತಂದರೆ ವೆಲ್ವೆಟ್ ತ್ರೀ ಸೀಟರ್ ಸೋಫಾನ ನೀವು ನೋಡ್ತಾ ಇದ್ದೀರಾ ಸೊ ಇದೊಂದು ಕಾನ್ಸೆಪ್ಟು ಲಿವಿಂಗ್ ಏರಿಯಾದಲ್ಲಿ ಈ ಥರ ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಇಡೋವಂತಹ ಒಂದು ಫರ್ನಿಚರ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಇದು ಇದು ಜೊತೆಗೆ ಸೊ ನೆಸ್ಟಿಂಗ್ ಕಾಫಿ ಟೇಬಲ್ ಕೂಡ ಇದೆ ಲಿವಿಂಗ್ ರೂಮ್ನ ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಈ ಒಂದು ಸೋಫಾ ಸೆಟ್ನ ಪರ್ಚೇಸ್ ಮಾಡಿ ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇದು ವೆಲ್ವೆಟ್ ಸೋಫಾ ತ್ರೀ ಸೀಟರು ನೆಸ್ಟಿಂಗ್ ಕಾಫಿ ಟೇಬಲ್ ಕೂಡ ಇರೋವಂಥದ್ದು ವಿತ್ ಫ್ಲೋರ್ ಮ್ಯಾಟ್ ಕೂಡ ಇರುತ್ತೆ ಓಕೆನಾ ವಿತ್ ಫ್ಲೋರ್ ಮ್ಯಾಟ್ ಕೂಡ ಇರುತ್ತೆ ಆ್ಯಂಡ್ ದೆನ್ ನೀವು ಏನು ಪೂರ್ತಿ ಸೆಟ್ ನೋಡ್ತಾ ಇದ್ದೀರಾ ಆ ಕಡೆ ಒಂದು ಬೆಂಚ್ ಇದೆ ಹಾಗೆ ಒಂದು ಲೈಟ್ ಇದೆ ಜೊತೆಗೆ ಈ ಕಡೆ ಎರಡು ಏನು ಟೇಬಲ್ಗಳನ್ನ ನೋಡ್ತಾ ಇದ್ದೀರಾ ಇದನ್ನು ಸೇರಿಸಿ ಸೊ ಇದು ಒಂದು ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ಮಾಡಿರೋ ಅಂಥದ್ದು ನೀವು ನೋಡ್ತಾ ಇದ್ದೀರಾ ಸೊ ಇದು ಶೋರೂಮ್ನ ಬಲಭಾಗದಲ್ಲಿ ಕಾಣಿಸ್ತಕ್ಕಂಥದ್ದು ನೆಕ್ಸ್ಟ್ ಆ ಕಡೆ ಎಡಭಾಗದಲ್ಲಿ ನೋಡೋದಾದರೆ ಅಲ್ಲೂ ಒಂದು ಸೋಫಾ ಸೆಟ್ ಇರೋವಂಥದ್ದು ಹಾಗೆ ಬುಕ್ಸ್ ರ್ಯಾಕನ್ನು ನೋಡ್ತಾ ಇದ್ದೀರಾ ನೀವು ಸೋಫಾ ಸೆಟ್ ಪಕ್ಕ ಬುಕ್ಸ್ ರ್ಯಾಕ್ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ಸೊ ಇದು ಒಂದು ಕಾನ್ಸೆಪ್ಟು ಅಲ್ಲಾಗಲೇ ಥಿಂಗ್ಸ್ಗಳನ್ನು ಕೂಡ ಅವರು ಜೋಡಿಸಿಟ್ಟಿರೋವಂಥದ್ದು ತುಂಬ ಚೆನ್ನಾಗಿದೆ ಸೊ ಅದ್ರ ಪಕ್ಕ ಬಂದರೆ ಕೂಡ ಒಂದು ಸ್ಟಡಿ ಟೇಬಲ್ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ಸಿಂಗಲ್ ಸ್ಟಡಿ ಟೇಬಲ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಓಕೆ ಫೈನ್ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದು ಒಂದು ಕಾನ್ಸೆಪ್ಟ್ ಮೇಲೆ ಒಂದು ರೀತಿಯಾಗಿ ಮಾಡಿರೋ ಅಂಥದ್ದು ಸೊ ಈ ಕಂಪ್ನಿ ಬಂದುಬಿಟ್ಟು ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಆಗಿದ್ದು ಬಟ್ ಇಲ್ಲಿ ಸಿಗೋವಂಥದ್ದೆಲ್ಲ ಮೇಡ್ ಇನ್ ಇಂಡಿಯಾ ಫರ್ನಿಚರ್ಸೇ ಆ್ಯಂಡ್ ದೆನ್ ಈಗ ನಾವು ಈ ಕಡೆ ಬಂದರೆ ಕೂಡ ಆ್ಯಂಡ್ ದೆನ್ ಈಗ ನೀವು ನೋಡ್ತಾ ಇದ್ದೀರಾ ಅಲ್ಲೆಲ್ಲವೂ ಕೂಡ ಸಿಂಗಲ್ ಸೀಟರನ್ನು ನೀವು ನೋಡ್ತಾ ಇದ್ದೀರಾ ಸಿಂಗಲ್ ಚೇರ್ಸನ್ನು ಸೊ ಮನೆ ಕ ಮನೆಯಲ್ಲಿ ಒಂದು ಕಡೆ ಸ್ವಲ್ಪ ಜಾಗ ಖಾಲಿ ಇರುತ್ತೆ ಆ ಜಾಗನ ಏನೋ ಒಂದು ಮಾಡಿ ತುಂಬಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದೊಂದು ಸಿಂಗಲ್ ಚೇರ್ಗಳನ್ನು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು ತುಂಬ ಚೆನ್ನಾಗಿದೆ ಅಲ್ವಾ ನೋಡ್ತಾ ಇದ್ರೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಸೊ ನಾನು ಆಗಲೇ ಹೇಳಿದಂಗೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಆಗಿದ್ದು ಕಂಪ್ನಿ ಇಲ್ಲಿ ಸಿಗೋವಂಥ ಫರ್ನಿಚರ್ಸ್ ಎಲ್ಲ ಕೂಡ ಮೇಡ್ ಇನ್ ಇಂಡಿಯಾ ಜೊತೆಗೆ ವ್ಯಾರಂಟಿ ಕೂಡ ಇರುತ್ತೆ ಸೊ ಎಲ್ಲರೂ ಕೂಡ ವ್ಯಾರಂಟಿ ಬಗ್ಗೆ ತಲೆ ಕೆಡಿಸ್ಕೊತಾ ಇರ್ತಾರೆ ಅಲ್ಲ ಸೊ ವಿತ್ ವ್ಯಾರಂಟಿ ಇರುತ್ತೆ ಆ್ಯಂಡ್ ದೆನ್ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಸೊ ಡ್ರೆಸ್ಸಿಂಗ್ ಟೇಬಲನ್ನು ನೀವು ನೋಡ್ತೀರಾ ಎಸ್ ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ಸಿಂಗ್ ಟೇಬಲ್ ಓಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವಿತ್ ಚೇರು ಕೂಡ ಇರೋವಂಥದ್ದು ಡ್ರೆಸ್ಸಿಂಗ್ ಟೇಬಲಲ್ಲಿ ಎಸ್ ನೀವು ನೋಡ್ತಾ ಇದ್ದೀರ ಸೊ ಇನ್ನು ಪಕ್ಕಕ್ಕೆ ಬಂದರೆ ಇದು ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಸೊ ಇದು ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋ ಅಂಥದ್ದು ವಿಂಗ್ ಚೇರ್ ಅಂತ ಹೇಳಿ ಇದು ಸೊ ವಿಂಗ್ ಚೇರಲ್ಲಿ ಕಾಫಿ ಟೇಬಲ್ ಇರುತ್ತೆ ಹಾಗೆ ಕನ್ಸೋಲ್ ಟೇಬಲ್ ಕೂಡ ಇರುತ್ತೆ ನೀವು ನೋಡ್ತಾ ಇದ್ದೀರಾ ಇದು ವಿಂಗ್ ಚೇರ್ ಒಂದು ಕಾಫಿ ಟೇಬಲ್ ಹಾಗೆ ಅದರ ಹಿಂದೆ ಇರೋವಂತಹ ಒಂದು ಕನ್ಸೋಲ್ ಟೇಬಲನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ದೆನ್ ನೆಕ್ಸ್ಟ್ ಬಂದರೆ ಆ ಕಡೆ ಬಂದರೆ ಕೂಡ ನೀವು ಒಂದು ಸಕ್ಕದಾಗಿರೋ ಮತ್ತೊಂದು ಕಾನ್ಸೆಪ್ಟಲ್ಲಿರೋವಂಥ ಒಂದು ಬೆಡ್ ಅನ್ನು ನೀವು ನೋಡ್ತೀರಾ ಹೌದು ಇದು ಕೂಡ ತುಂಬ ಚೆನ್ನಾಗಿರೋವಂಥದ್ದು ವಿತ್ ಡ್ರೆಸ್ಸಿಂಗ್ ಟೇಬಲ್ ಇದೆ ಹಾಗೆ ಬೆಡ್ ಸೈಡ್ ಟೇಬಲ್ ಇದೆ ಇದು ಕಿಂಗ್ ಸೈಜ್ ಬೆಡ್ ಅಂತ ಹೇಳ್ತಾರೆ ನೀವು ನೋಡ್ತಾ ಇದ್ದೀರ ಇದು ಕಿಂಗ್ ಸೈಜ್ ಬೆಡ್ಡು ವಿತ್ ಡ್ರೆಸ್ಸಿಂಗ್ ಟೇಬಲ್ ಜೊತೆಗೆ ಬೆಡ್ ಸೈಡ್ ಟೇಬಲ್ ಕೂಡ ಇರುತ್ತೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಆ ಕಡೆ ಇದೆ ನೀವು ನೋಡಬಹುದು ಇದು ಕಿಂಗ್ ಸೈಜ್ ಬೆಡ್ ಫೈನ್ ಸೂಪರ್ ಎಷ್ಟು ಚೆನ್ನಾಗಿದೆ ಅಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆ ಆ್ಯಂಡ್ ದೆನ್ ಅದ್ರ ಪಕ್ಕಕ್ಕೆ ಬಂದರೆ ಇನ್ನೊಂದು ಇದು ವೆಲ್ವೆಟ್ ವಿಂಗ್ ಚೇರು ವೆಲ್ವೆಟ್ ವಿಂಗ್ ಚೇರ್ ವಿತ್ ಫ್ಲೋರ್ ಮ್ಯಾಟ್ ಕೂಡ ಇರುತ್ತೆ ಸಿಂಪಲ್ ಆಗಿದೆ ನೋಡಿ ಒಂದು ಬೆಡ್ರೂಮಲ್ಲಿ ಸ್ವಲ್ಪ ಜಾಗ ಖಾಲಿ ಇರುತ್ತೆ ಸೊ ಅದನ್ನು ಫಿಲ್ ಮಾಡೋದಕ್ಕೆ ಈ ಥರ ಒಂದು ವೆಲ್ವೆಟ್ ಚೇರ್ ಜೊತೆಗೆ ಒಂದು ಟೇಬಲ್ ವಿತ್ ಫ್ಲೋರ್ ಮ್ಯಾಟ್ ಕೂಡ ಇರುತ್ತೆ ಸೊ ನೈಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ನು ಮುಂದೆ ಹೋದರೆ ಶೂರ್ ಹಾಕಿದೆ ಆ್ಯಂಡ್ ಮಿನಿ ಬಾರ್ ಟೇಬಲ್ ಇದೆ ಈಗ ನೀವು ನೋಡ್ತಾ ಇದ್ದು ಮಿನಿ ಬಾರ್ ಟೇಬಲ್ ನೆಕ್ಸ್ಟ್ ಆ ಕಡೆ ಮುಂದೆ ಹೋದರೆ ವಾರ್ಡ್ರೋಬ್ ಕೂಡ ಇರೋವಂಥದ್ದು ಅದು ಡಬಲ್ ಡೋರ್ ವಾರ್ಡ್ರೋಬ್ ಇದೆ ಚೆನ್ನಾಗಿದೆ ಸೊ ಇನ್ನು ಮುಂದೆ ಹೋದರೆ ನಮಗೆ ಏನಪ್ಪ ಅಂದರೆ ಈಗ ಮನೆಯಲ್ಲೆಲ್ಲ ಒಂಥರ ಟಿ ವಿ ಇಡೋದಕ್ಕೆ ಅಥವಾ ಟಿ ವಿ ಇರೋ ಜಾಗದಲ್ಲಿ ಸ್ವಲ್ಪ ಫರ್ನಿಚರ್ನ ಜಾಸ್ತಿ ಚೆನ್ನಾಗಿ ತುಂಬ ಮಾಡಿಸ್ಬೇಕು ಅಂತ ಇದ್ದವರು ಕೂಡ ನೀವು ಪೆಪ್ಪರ್ ಫ್ರೈನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ವೆರೈಟೀಸ್ ಆಫ್ ಡಿಸೈನ್ಸ್ನ ತೋರಿಸ್ತಾರೆ ಆ್ಯಂಡ್ ನೀವು ಯಾವ ಡಿಸೈನ್ ಬೇಕೋ ಕೂಡ ಅದನ್ನು ಒಪ್ಕೋಬೋದು ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲನ್ನು ನೋಡ್ತಾ ಇದ್ದೀರಾ ಶೀಶಮ್ ವುಡ್ ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ಲು ಇದು ಏನು ಕಾನ್ಸೆಪ್ಟ್ ಇದೆ ವಿತ್ ಎಲ್ಲವೂ ಹೀಗೆ ಇರುತ್ತೆ ವಿತ್ ಫ್ಲೋರ್ ಮ್ಯಾಟ್ ಇರುತ್ತೆ ಹಾಗೆ ಮೇಲ್ಗಡೆ ಒಂದು ನೀವು ಲೈಟ್ ಕೂಡ ನೋಡ್ಬೋದು ಸೊ ಅದು ಕೂಡ ಇರುತ್ತೆ ಸೊ ಕಾನ್ಸೆಪ್ಟ್ ಬೇಸ್ಡ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ರೆಡಿ ಅಂಥದ್ದು ತುಂಬ ಚೆನ್ನಾಗಿ ಇದು ಕಾಣಿಸ್ತಾ ಇದೆ ಹಾಗೆ ಚೆನ್ನಾಗಿ ಕೂಡ ಇದೆ ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೂ ಮುಂದೆ ಹೋಗ್ತಾ ನೋಡ್ತಾ ಹೋಗೋಣ ಇನ್ನು ಏನೇನಿದೆ ಯಾವ್ಯಾವ ಥರ ವೆರೈಟೀಸ್ ಇದೆ ಅಂತಲೂ ಹೇಳಿ ಕೂಡ ನೋಡ್ತಾ ಹೋಗೋಣ ಅದ್ರ ಪಕ್ಕ ನೋಡಿದ್ರೆ ನೀವು ಒಂದು ಲೆದರ್ ರಿಕ್ಲೈನರನ್ನು ನೋಡಬಹುದು ಹೌದು ಈಗ ನೀವು ನೋಡ್ತಾ ಇರೋದು ಲೆದರ್ ರಿಕ್ಲೈನರ್ ಹಾಗೆ ವೆರೈಟಿಸ್ ಆಫ್ ಟೇಬಲ್ ಅಂದರೆ ಸೈಜಸ್ ಕೂಡ ಡಿಫ್ರೆಂಟ್ ಇರೋವಂಥದ್ದು ಸೈಜಸ್ ಕೂಡ ಅಷ್ಟೇ ಚೆನ್ನಾಗಿ ಡಿಫ್ರೆಂಟಾಗಿದೆ ಸೈಜಸ್ನ ನೀವು ನೋಡ್ತಾ ಇದ್ದೀರಾ ಸೊ ಟಿ ವಿ ಕನ್ಸೋಲ್ನ ನೀವು ನೋಡಿದ್ರಿ ಯಾವ ಥರ ಮಾಡಿಸ್ಕೋಬೋದು ಅಂತ ಹೇಳಿ ಕೂಡ ಈಗ ನೀವು ನೋಡ್ತಾ ಇರೋದು ಲೆದರ್ ರಿಕ್ಲೈನರನ್ನು ನೋಡ್ತಾ ಇದ್ದೀರಾ ಓಕೆ ಆ್ಯಂಡ್ ದೆನ್ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ತುಂಬ ಚೆನ್ನಾಗಿರೋವಂಥ ಮತ್ತೊಂದು ಬಾರ್ ಟೇಬಲ್ ಕಾಣುತ್ತೆ ನಿಮಗೆ ಹಾಂ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಸೊ ಜೊತೆಗೆ ಬುಕ್ ಶೆಲ್ಫ್ ಕೂಡ ಆ ಕಡೆ ಇರೋವಂಥದ್ದು ಹಾಗೆ ಅದರ ಪಕ್ಕದಲ್ಲಿ ಸ್ಟ್ರಿಂಗ್ ಆಫ್ ಲೈಟ್ಸ್ ಕೂಡ ಇರೋವಂಥದ್ದು ಸೊ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಬೇಸ್ಡ್ ನೋಡಿ ಒಂದು ಕಾನ್ಸೆಪ್ಟ್ ಅಂತ ತಗೊಂಡಾಗ ಅದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಕು ಸೊ ಸುಮ್ಮನೆ ಅರ್ಧದಲ್ಲೇ ಬಿಟ್ಟು ಅದು ಇನ್ಕಂಪ್ಲೀಟ್ ಅನ್ಸೋ ಥರ ಇರಬಾರ್ದು ಸೊ ಇನ್ನು ಮುಂದೆ ಬಂದರೆ ನಮಗೆ ಖುಷಿ ಅನಿಸೋ ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಬೆಡ್ ಕಮ್ ಸೋಫಾ ಸೋಫಾ ಕಮ್ ಬೆಡ್ ಎರಡು ಒಂದೇ ನೀವು ನೋಡ್ತಾ ಇದ್ದೀರಾ ಸೊ ಇದು ಟೂ ಸೀಟರ್ ಸೋಫಾ ಆಗಿರುತ್ತೆ ಅದನ್ನು ನಾವು ಈಗ ಈ ಥರ ಬೆಡ್ ಆಗಿ ಕನ್ವರ್ಟ್ ಮಾಡಿದ್ದೀವಿ ಓಕೆನಾ ಆ್ಯಂಡ್ ದೆನ್ ಈಗ ನಾನು ಕೂಡ ತೋರಿಸ್ತೀನಿ ಈಗ ಇದು ಬೆಡ್ ಆಗಿದೆ ದೆನ್ ನಾವು ಇವಾಗ ಇದನ್ನು ಸೋಫಾ ಆಗಿ ಯಾವ ಥರ ಕನ್ವರ್ಟ್ ಮಾಡ್ಬೋದು ಆ್ಯಂಡ್ ಸೋಫಾಗಿ ಕೂಡ ಯಾವ ಥರ ಮಾಡ್ಕೋಬೋದು ಅಂತ ಹೇಳಿ ಕೂಡ ಈಗ ನೀವು ನೋಡ್ತಾ ಹೋಗ್ತಾ ಇದ್ದೀರಾ ಸೊ ಇದನ್ನೆಲ್ಲ ನೋಡಿರ್ತೀರಾ ಆ್ಯಂಡ್ ತುಂಬಾ ಇಷ್ಟ ಆಗಿರುತ್ತೆ ಬಟ್ ಎಲ್ಲಿ ತಗೊಳ್ಳೋದು ಅನ್ನೋ ಗೊಂದಲ ನಿಮ್ಮಲ್ಲಿದ್ದರೆ ಖಂಡಿತ ಅದನ್ನು ಬಿಟ್ಬಿಡಿ ಪೆಪ್ಪರ್ ಫ್ರೈಗೆ ಬನ್ನಿ ಆ್ಯಂಡ್ ಇಲ್ಲಿ ನಿಮಗೆ ವಿತ್ ವ್ಯಾರಂಟಿ ಆ್ಯಂಡ್ ಎಲ್ಲವೂ ಕೂಡ ಮೇಡ್ ಇನ್ ಇಂಡಿಯಾ ಫರ್ನಿಚರ್ಸೇ ಎಲ್ಲವೂ ಕೂಡ ಶೀಶಂ ವುಡ್ಡನ್ನೇ ಕೂಡ ಬಳಸಿ ಮಾಡಿಕೊಟ್ಟಿರೋ ಮಾಡಿ ಮಾಡಿರೋ ಅಂತಹ ಫರ್ನಿಚರ್ಸ್ ಇದು ನೋಡ್ತಾ ಇದ್ದೀರಾ ಇದು ಟೂ ಸೀಟರ್ ಸೋಫಾನ ಬೆಡ್ ಆಗಿತ್ತು ಈಗ ಅದನ್ನು ಸೋಫಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಅಲ್ಲ ಸೊ ಇಲ್ಲಿ ನಮಗೆ ಪ್ಲೇಸು ಕೂಡ ಸ್ವಲ್ಪ ಇದಾಗತ್ತೆ ವಾವ್ ನೋಡಿ ಇಷ್ಟೆ ಸೊ ಇದು ಬೆಡ್ ಆಗಿತ್ತು ಈಗ ನಾವು ಅದನ್ನು ಟೂ ಸೀಟರ್ ಸೋಫಾಗಿ ಮಾಡಿಬಿಟ್ವಿ ನೋಡಿದ್ರಲ್ಲ ಓಕೆ ಫೈನ್ ಸೊ ಸೂಪರ್ ಹಾಗೆ ಅದ್ರ ಪಕ್ಕ ಬಂದರೆ ನೀವು ಅದ್ರ ಪಕ್ಕ ಬಂದರೆ ಕೂಡ ಇನ್ನೊಂದು ಸ್ಟಡಿ ಟೇಬಲನ್ನು ನೋಡಬಹುದು ಸೊ ಇದು ಕೂಡ ನೀವು ನೋಡ್ತಾ ಇದ್ದೀರಾ ಐಟಮ್ಸ್ ನೋಡಿ ಡೆಕೋರೇಟಿವ್ ಐಟಮ್ಸ್ ಆಗಿರಬಹುದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಸೊ ನೆಕ್ಸ್ಟು ಸ್ಟಡಿ ಟೇಬಲನ್ನು ನೀವು ಇವಾಗ ನೋಡ್ತಾ ಇದ್ದೀರಾ ಹೇಳೋದಕ್ಕೆ ಮಾತೇ ಬರೋಲ್ಲ ಆ್ಯಂಡ್ ಇಲ್ಲಿ ಬಂದರೆ ನಿಮಗೂ ಕೂಡ ಅನಿಸುತ್ತೆ ಸೊ ಯಾವ ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ನಾವು ಯಾವುದನ್ನು ತಗೋಬೇಕು ಅನ್ನೋ ಅಂಥದ್ದನ್ನು ನಿಮಗೆ ಕೂಡ ಕನ್ಫ್ಯೂಷನ್ ಆಗುತ್ತೆ ಸೊ ನೆಕ್ಸ್ಟ್ ಅದ್ರ ಪಕ್ಕ ಇದು ಸಿಕ್ಸ್ ಸೀಟರ್ ಸೋಫಾ ವೆಲ್ವೆಟ್ ಸೋಫಾ ನೀವು ನೋಡ್ತಾ ಇದ್ದೀರಾ ಹಾಗೆ ಒಂದು ಕಾಫಿ ಟೇಬಲ್ ಕೂಡ ಇದೆ ವಿತ್ ಫ್ಲೋರ್ ಮ್ಯಾಟ್ ಇದು ಕೂಡ ಒಂದು ಕಾನ್ಸೆಪ್ಟು ನೀವು ಪಕ್ಕ ಕೂಡ ಗಮನಿಸ್ಬೋದು ಆ ಲೈಟ್ಸು ಆ್ಯಂಡ್ ಟೇಬಲ್ ಎಲ್ಲವೂ ಕೂಡ ಇರುತ್ತೆ ಸೊ ಒನ್ ಕಾನ್ಸೆಪ್ಟು ಹಾಗೆ ಪೆಪ್ಪರ್ ಫ್ರೈ ಲೋಗೋ ಬಂದ್ಬಿಟ್ಟು ಹ್ಯಾಪಿ ಫರ್ನಿಚರ್ ಟು ಯು ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಫರ್ನಿಚರ್ ಟು ಯು ಸೊ ಇದು ಒಂದು ಕಾನ್ಸೆಪ್ಟ್ ಬೇಸ್ಡು ನಾನು ಆಗಲೇ ಹೇಳ್ದಂಗೆ ರೆಡ್ ಕಲರಲ್ಲಿ ಇರ್ತಕ್ಕಂಥ ಒಂದು ವೆಲ್ವೆಟ್ ಸೋಫಾ ಚೆನ್ನಾಗಿದೆ ಆ್ಯಂಡ್ ಗಮನಿಸ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಇದಾದಮೇಲೆ ಇನ್ನೊಂದು ಫೋರ್ ಸೀಟರ್ ಸಿಕ್ಸ್ ಸೀಟರ್ದು ಶೀಶಮುಡ್ ಡೈನಿಂಗ್ ಟೇಬಲನ್ನು ನೋಡಿಬಿಡೋಣ ಸೊ ಫಿನಿಶಿಂಗ್ ಆಗಿರಬಹುದು ಎಲ್ಲವೂ ಕೂಡ ಅಷ್ಟೇ ಚೆನ್ನಾಗಿರೋ ಅಂಥದ್ದು ತುಂಬ ಚೆನ್ನಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಇದು ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ಶೀಶಮ್ ವುಡ್ಡಲ್ಲಿ ಮಾಡಿರೋ ಅಂಥದ್ದು ಹಾಗೆ ವಿತ್ ವ್ಯಾರಂಟಿ ಇರುತ್ತೆ ಸೊ ನಿಮಗೆ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಇಷ್ಟು ವ್ಯಾರಂಟಿ ಅಂದರೆ ಇಷ್ಟು ವರ್ಷಗಳ ಕಾಲ ವ್ಯಾರಂಟಿ ಕೊಟ್ಟರೆ ಅಷ್ಟು ವರ್ಷದೊಳಗಾಗಿ ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ಆ ಕಾರ್ಪೆಂಟರೇ ಅಥವಾ ಆ ಕಂಪ್ನಿ ಕಾರ್ಪೆಂಟರೇ ನಿಮ್ಮ ಮನೆಗೆ ಬಂದು ಅದನ್ನು ಸರಿ ಮಾಡಿ ಕೂಡ ಕೊಟ್ಟು ಹೋಗ್ತಾರೆ ಸೊ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಗೊಂದಲಗಳು ಕೂಡ ನಿಮಗೆ ಬೇಡ ಓಕೆ ಇದು ಒಂದು ವೆಲ್ವೆಟ್ ಸೀಟಲ್ಲಿ ಇರೋವಂತಹ ರೈಟಿಂಗ್ ಟೇಬಲ್ ಇದು ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ಅಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ರೈಟಿಂಗ್ ಟೇಬಲ್ ಚೇರ್ ಸೆಟ್ ಇನ್ ವೈಟ್ ಆ್ಯಂಡ್ ಗೋಲ್ಡನ್ ಫಿನಿಶ್ ಇದೆ ಓಕೆ ಎಸ್ ಇದಿಷ್ಟು ಕೂಡ ಏನು ನೀವು ಫರ್ನಿಚರ್ ಶೋರೂಮ್ ಒಳಗಡೆ ಎಂಟ್ರಿ ಆದಾಗ ನೋಡೋದಕ್ಕೆ ಸಿಗೋ ಅಂಥದ್ದು ಅಲ್ಲ ಸಾಕಷ್ಟು ಕಾನ್ಸೆಪ್ಟ್ಗಳು ಕೂಡ ಇವ್ರ ಹತ್ರ ಇರುತ್ತೆ ಸೊ ಅದನ್ನು ಕೇಳಿದ್ರೆ ಕೂಡ ಅವರು ಅಲ್ಲೇ ಎಕ್ಸ್ಪ್ಲೈನ್ ಮಾಡಿ ಕೂಡ ಎಲ್ಲದನ್ನು ಹೇಳ್ತಾರೆ ಹಾಗೆ ನಾನು ಪ್ರೊಪ್ರೈಟರ್ ನವೀನ್ ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಸರ್ವಿಸ್ ಹೇಗಿರುತ್ತೆ ಅವ್ರದ್ದು ಸೊ ಯಾವಾಗ ಈ ಒಂದು ಕಂಪ್ನಿ ಪ್ರಾರಂಭ ಆಯಿತು ಜೊತೆಗೆ ಇಡೀ ದೇಶದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಯಾವ ಥರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಇದೆಲ್ಲದನ್ನು ಕೂಡ ಕೇಳ್ತಾ ಹೋಗ್ತೀನಿ ಬನ್ನಿ ಸ್ಟುಡಿಯೋ ಪೆಪರ್ ಫ್ರೈನ ಪ್ರೊಪ್ರೇಟರ್ ಆದಂತಹ ನವೀನ್ ಅವರು ಈಗ ನನ್ನೊಟ್ಟಿಗಿದ್ದಾರೆ ಮಾತನಾಡಿಸ್ತಾ ಹೋಗೋಣ ನಮಸ್ತೆ ಸರ್ ನಮಸ್ತೆ ಮೇಡಮ್ ವೆಲ್ಕಮ್ ಟು ಪೆಪರ್ ಫ್ರೈ ತುಮ್ಕೂರು ಸ್ಟುಡಿಯೋ ನಾವು ಈ ಸ್ಟುಡಿಯೋನ ಡಿಸೆಂಬರ್ ಟ್ವೆಂಟಿ ಏತ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಪೆಪ್ಪರ್ ಫ್ರೈ ಅನ್ನೋ ಕಂಪನಿ ಭಾರತದ ಎಲ್ಲ ಸ್ಟೇಟಲ್ಲೂ ಇದೆ ನಮ್ಮಲ್ಲಿ ಸಾಲಿಡ್ ವುಡ್ ಅಂತ ಏನು ಕರಿತೀವಿ ಶೀಶಂ ವುಡ್ ಇಂಡಿಯನ್ ರೋಸ್ ವುಡ್ ಪ್ರಾಡಕ್ಟ್ಸ್ ಬಂದು ಪಾಪ್ಯುಲರ್ ಆಗಿರುತ್ತೆ ಎಲ್ಲ ಪ್ರಾಡಕ್ಟು ನಮ್ಮ ಓನ್ ವೇರ್ ಹೌಸಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಓನ್ ಲಾಜಿಸ್ಟಿಕ್ಸ್ ಸಪ್ಲೈ ಚೀನಾ ನಮ್ಮ ಕಂಟ್ರೋಲಲ್ಲಿರುತ್ತೆ ಆ ಕಾರಣದಿಂದ ನಾವು ಪ್ರ ಮೆಜಾರಿಟಿ ಆಫ್ ದ ಪ್ರಾಡಕ್ಟ್ಸ್ಗೆ ಮೂರು ವರ್ಷ ತನಕ ವಾರಂಟಿ ಕೊಡ್ಬೋದಾಗಿದೆ ಇದು ನಮ್ಮ ಸ್ಪೆಷಾಲಿಟಿ ಹಾಗೂ ಪೆಪರ್ ಫ್ರೈ ಅನ್ನೋದರಲ್ಲಿ ಒಂದೂವರೆ ಲಕ್ಷ ಪ್ರಾಡಕ್ಟ್ಸು ಆನ್ಲೈನ್ ಕ್ಯಾಟ್ಲಾಗ್ ಇದೆ ಸೊ ನಿಮಗೆ ಯಾವುದೇ ಸ್ಟೈಲ್ಸ್ ಬೇಕಾದರೂ ಯಾವುದೇ ಕಲರ್ಸ್ ಬೇಕಾಗಿದ್ದರೂ ಯಾವುದೇ ಪ್ರೈಸ್ ರೇಂಜಲ್ಲಿ ಬೇಕಾಗಿದ್ರು ನಾವು ತುಮ್ಕೂರು ಜನತೆಗೆ ಸರ್ವಿಸ್ ಆಫರ್ ಮಾಡೋಕ್ಕೆ ನಮ್ಮಲ್ಲಿ ಸೌಲಭ್ಯತೆ ಇದೆ ಓಕೆ ಸರ್ ಈಗ ಕಾನ್ಸೆಪ್ಟ್ಸ್ ಅಂತ ಬಂದಾಗ ಯಾವ ಕಾನ್ಸೆಪ್ಟ್ಸ್ ಬೇಸ್ಡ್ ಮೇಲೆ ನೀವು ಫರ್ನಿಚರ್ನ ರೆಡಿ ಮಾಡಿಕೊಡ್ತೀರಾ ಅಥವಾ ಅವರೇ ಕಸ್ಟಮರ್ಸ್ ಏನಾದರೂ ಕಾನ್ಸೆಪ್ಟ್ ಹೇಳಿದ್ರೆ ಸೊ ಅದ್ರ ಮೇಲೂ ಕೂಡ ನೀವು ರೆಡಿ ಮಾಡಿಕೊಡ್ತೀರಾ ಯಾವ ಥರ ಅಂತ ಹೇಳಿ ಆ ಕಾನ್ಸೆಪ್ಟ್ ಅನ್ನೋದಾದರೆ ಯೂಶಲಿ ನಮ್ಮ ಸ್ಟುಡಿಯೋಸಲ್ಲಿ ಒಂದು ಏಳರಿಂದ ಎಂಟು ಕಾನ್ಸೆಪ್ಟ್ ಇಟ್ಟಿದ್ದೇವೆ ಅದು ಒಂದು ಸಜೆಷನ್ ಥರ ಕಸ್ಟಮರ್ಸ್ಗೆ ಕಸ್ಟಮರ್ಸು ಹೊಸ ಮನೆ ಕಟ್ಟೋದಿದ್ರೆ ಇಲ್ಲ ಮನೇನ ರಿಫ್ರೆಶ್ ಮಾಡೋದಿದ್ರೆ ಆ ಟೈಮಲ್ಲಿ ಯಾವ ಥರ ಸೋಫಾಗೆ ಯಾವ ಥರ ಪೇಂಟು ಯಾವ ಥರ ಫ್ಲೋರ್ ಮ್ಯಾಟು ಯಾವ ಥರ ಸರೌಂಡಿಂಗ್ ಫರ್ನಿಚರ್ ಮ್ಯಾಚ್ ಆಗುತ್ತೆ ಅನ್ನೋದು ನಾವು ಒಂದು ಕಾನ್ಸೆಪ್ಟ್ ತೋರಿಸ್ಕೊಟ್ಟಿದ್ದೇವೆ ಕಸ್ಟಮರ್ಸು ಅವ್ರಿಗೆ ಹೆಂಗೆ ಬೇಕಾದ್ರೂ ಕಸ್ಟಮೈಸೇಷನ್ ಮಾಡ್ಕೊಬೋದು ನಮ್ಮಲ್ಲಿ ಕ್ಯಾಟ್ಲಾಗ್ ಸೈಜು ತುಂಬ ದೊಡ್ಡದಿರೋದ್ರಿಂದ ಅವರಿಗೆ ಚಾಯ್ಸಸ್ ತುಂಬ ಇರುತ್ತೆ ಸೊ ನಾವು ಸ್ಯಾಂಪಲ್ ತೋರಿಸ್ತೀವಿ ಬಟ್ ಎಂಡ್ ಆಫ್ ದ ಡೇ ಕಸ್ಟಮರ್ ಅವ್ರ ಮನೇಲಿ ಹೆಂಗ್ ಬೇಕೋ ಅವ್ರು ಅರೇಂಜ್ ಮಾಡ್ಕೊಬೋದು ಫೈನ್ ಈಗ ಕಿಚನ್ ಅಂತ ಬಂದಾಗ ಕಿಚನ್ಗೆ ಆಗಿರ್ಬೋದು ಅಥವಾ ವಾರ್ಡ್ರೋಬ್ಗೆ ಆಗಿರ್ಬೋದು ಸ್ಪೆಸಿಫಿಕ್ ಆಗಿ ನೀವೇ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ ಅಥವಾ ಅವ್ರು ಯಾವ್ದು ಹೇಳ್ತಾರೆ ಅಂಡ್ ಯಾವ ಉಡ್ ಅನ್ನ ಬಳಸೋದಕ್ಕೆ ಹೇಳ್ತಾರೆ ಸೊ ಆ ಥರ ಏನಾದರೂ ಗ್ರಾಹಕರಿಗೆ ಆಫರ್ಗಳನ್ನ ನೀವೇ ನೀಡ್ತೀರಾ ಅಂತ ಹೇಳಿ ನಮ್ಮಲ್ಲಿ ಹೋಮ್ ಕನ್ಸಲ್ಟೆಂಟ್ಸ್ ಆರ್ ಹೋಮ್ ಪಂಡಿತ್ಸ್ ಅಂತ ಹೇಳ್ತೀವಿ ಕ ಇದು ಕಂಫರ್ಟ್ ಪಂಡಿತ್ಸು ಅವರಿಗೆ ಪ್ರಾಡಕ್ಟ್ ನಾಲೆಜ್ಜು ತಿರ್ಗ ಯಾವ ಇಂಟೀರಿಯರ್ಗೆ ಯಾವುದು ಸೂಟೇಬಲ್ ಇರುತ್ತೆ ಅದನ್ನು ಅವರು ಕನ್ಸಲ್ಟೇಷನ್ ಮಾಡ್ತಾರೆ ಇಲ್ಲಿ ಯಾವಾಗ ನೀವು ಸ್ಟುಡಿಯೋ ವಿಸಿಟ್ ಮಾಡಿದಾಗ ಸೊ ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಅದನ್ನು ನಾವು ಅರ್ಥ ಪಟ್ಕೊಂಡು ನಿಮಗೆ ಸೂಟೇಬಲ್ ಪ್ರಾಡಕ್ಟ್ಸು ಡಿಪೆಂಡಿಂಗ್ ಆನ್ ದ ಸ್ಪೇಸ್ ಅವೈಲೇಬಿಲಿಟಿ ನಾವು ಸಜೆಷನ್ಸ್ ಕೊಡ್ತೀವಿ ಸೊ ಕಸ್ಟಮರ್ಸ್ಗೆ ಚಾಯ್ಸಸ್ಸು ಕೊಡ್ಬಿಟ್ಟು ಕೊಡ್ತೀವಿ ಆ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಕೆಲವು ಪ್ರಾಡಕ್ಟ್ಸಲ್ಲಿ ಫಂಕ್ಷನಾಲಿಟಿ ಇಂಪಾರ್ಟೆಂಟ್ ಇರುತ್ತೆ ಆಸ್ಥೆಟಿಕ್ಸ್ಗಿನ ಸೊ ಅದನ್ನೆಲ್ಲ ನಾವು ನೀವು ಸ್ಟೋರ್ಗೆ ವಿಸಿಟ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ಬೋದು ಒಂದು ಅವಕಾಶವನ್ನು ನಿಮಗೆ ತೋರಿಸ್ಕೊಡ್ಬೋದು ಓಕೆ ಖಂಡಿತ ಈಗ ರೆಸ್ಪಾನ್ಸ್ ಅಂತ ಬಂದಾಗ ಗ್ರಾಹಕರ ಪ್ರತಿಕ್ರಿಯೆ ನಿಮಗೆ ಯಾವ ಥರ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಸರ್ ಇಲ್ಲಿವರೆಗೆ ನಮಗೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಮಕೂರಿನ ಎಲ್ಲ ಜಿಲ್ಲೆಗಳಿಂದ ನಮಗೆ ಕಸ್ಟಮರ್ಸು ಇದ್ದಾರೆ ಡೈಲಿ ಅವರು ಬಂದು ನೋಡ್ಕೊಂಡು ಹೋಗಿ ಅವ್ರ ಮನೆಗೆ ಯಾವ ಥರ ಸೂಟ್ ಆಗುತ್ತೆ ಅನ್ನೋದನ್ನು ಅವರು ಡೆಸಿಷನ್ ತೊಗೊಂಡು ವಾಪಸ್ ಬಂದು ಮತ್ತೆ ನಮ್ಮಲ್ಲಿ ಆರ್ಡ್ರ್ ಇದ್ದಾರೆ ನಮ್ಮಲ್ಲಿ ಆರ್ಡ್ರ್ ಮಾಡಿದ ಮೇಲೆ ನಾವೇ ನಿಮ್ಮ ಡೋರ್ ಡೆಲಿವರಿ ಮಾಡ್ತೀವಿ ಬಿಕಾಸ್ ಕಸ್ಟಮ ಇದು ಫರ್ನಿಚರ್ ಫೀಲ್ಡಲ್ಲಿ ಇದೊಂದು ಮೇಜರ್ ಪ್ರಾಬ್ಲಮ್ ಇದೆ ಪ್ಲಸ್ ನಮ್ಮದೇ ಆದ ಪೆಪ್ಪರ್ ಫ್ರೈ ಕಾರ್ಪೆಂಟರ್ಸ್ ಬಂದು ಅಸೆಂಬಲ್ ಮಾಡಿ ಕೊಡ್ತಾರೆ ಸೊ ಕಸ್ಟಮರ್ಸ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇರೋದಿಲ್ಲ ನಾವೇ ಡೆಲಿವರಿ ಮಾಡಿಸ್ತೀವಿ ನಾವೇ ಅಸೆಂಬ್ಲಿ ಮಾಡಿಸ್ತೀವಿ ಸೊ ವಿರ್ ಗಿವಿಂಗ್ ಅ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಫರ್ನಿಚರ್ಸ್ ಓಕೆ ಸರ್ ಇನ್ನು ವ್ಯಾರಂಟಿ ಅಂತ ಬಂದಾಗ ಪ್ರತಿಯೊಂದು ಫರ್ನಿಚರ್ಗೂ ಅಥವಾ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ವ್ಯಾರಂಟಿ ಇರುತ್ತಾ ಅಥವಾ ಎಲ್ಲದಕ್ಕೂ ಕೂಡ ಇಸ್ಟ್ ಇಯರ್ ಅಂತ ಹೇಳಿ ವ್ಯಾರಂಟಿ ಇರುತ್ತಾ ಅಂತ ಹೇಳಿ ಸೊ ನಮ್ಮಲ್ಲಿ ಒಂದು ವರ್ಷದಿಂದ ಐದು ವರ್ಷ ತನಕ ವಾರಂಟಿ ಪೀರಿಯಡ್ ಇರುತ್ತೆ ಕೆಲವು ಐಟಮ್ಸ್ಗೆ ಐದು ವರ್ಷ ಇರುತ್ತೆ ಕೆಲವು ಐಟಮ್ಸ್ಗೆ ತ್ರೀ ಇಯರ್ಸ್ ಇರುತ್ತೆ ಕೆಲವು ಐಟಮ್ಸ್ಗೆ ಒನ್ ಇಯರ್ ಇರುತ್ತೆ ಆಗಿನ ಕಾಸ್ಟ್ ತಕ್ಕಂಗೆ ಐಟಮ್ಸು ಇರುತ್ತೆ ಅದ್ರ ಕನ್ಸ್ಟ್ರಕ್ಷನ್ ಬರುತ್ತೆ ಸೊ ವಾರಂಟಿ ಅನ್ನೋದು ಫರ್ನಿಚರ್ ಫೀಲ್ಡಲ್ಲಿ ಇವತ್ತು ತುಂಬ ಬೇಕಾಗಿರೋವಂಥ ಇದು ಆಸ್ಪೆಕ್ಟ್ ಅದು ನೀವು ಒಂದು ಸರಿ ಫರ್ನಿಚರ್ ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ ಲಾಂಗ್ ಟರ್ಮ್ ಅದು ಯೂಸೇಜ್ ಬರಬೇಕು ಸೊ ಹಂಗಾಗಿ ನಾವು ಮೆಜಾರಿಟಿ ಆಫ್ ದ ಫರ್ನಿಚರ್ ಪೆಪ್ಪರ್ ಫ್ರೈಯಲ್ಲಿ ಮೂರು ವರ್ಷ ವಾರಂಟಿ ಕೊಡ್ತಿದ್ದೇವೆ ಸೊ ಕಸ್ಟಮರ್ಸ್ಗೆ ಯಾವುದೇ ತರ ಇರಲ್ಲ ಪೀಸ್ ಆಫ್ ಮೈಂಡ್ ಇರುತ್ತೆ ಸೊ ಅದಕ್ಕಾಗಿ ನಮ್ಮ ಕಂಪನಿ ತ್ರೀ ಇಯರ್ಸ್ ವಾರಂಟಿ ಕೊಡ್ತಿದ್ದೇವೆ ಇನ್ನು ಆಫರ್ಸ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಗ್ರಾಹಕರು ಸ್ವಲ್ಪ ಆಫರ್ಸ್ ನೋಡ್ತಾ ಇರ್ತಾರೆ ಅಂಡ್ ಸರ್ಚ್ ಮಾಡ್ತಾ ಇರ್ತಾರೆ ಸೊ ಹೀಗಿದ್ದಾಗ ಪೆಪ್ಪರ್ ಫ್ರೈನಲ್ಲಿ ಆಫರ್ಸ್ಗಳು ಏನಾದರೂ ಇರ್ತಾವೆ ಇದ್ರೆ ಯಾವ ಥರ ಇರುತ್ತೆ ಅಂತ ಹೇಳಿ ಪೆಪ್ಪರ್ ಫ್ರೈಯಲ್ಲಿ ಇದು ಒಂದು ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಆಗಿರೋದ್ರಿಂದ ಆಫರ್ಸ್ ಅನ್ನೋದು ನಿಮಗೆ ಎವ್ರಿ ವೀಕೆಂಡ್ ಇಲ್ಲ ಎವ್ರಿ ಮಂತ್ ಫೆಸ್ಟಿವಿಟೀಸು ಅದು ರೊಟೇಟ್ ಆಗ್ತಾನೇ ಇರುತ್ತೆ ಜಸ್ಟ್ ಲೈಕ್ ಎನಿ ಅದರ್ ರೀಟೇಲ್ ಬಿಸ್ನೆಸ್ ಸೊ ಹಂಗಾಗಿ ನೀವು ವಿಸಿಟ್ ಮಾಡಿ ಆಫರ್ಸ್ ಇದ್ದರೆ ಆಫರ್ಸ್ ಕಂಬೈನ್ ಮಾಡ್ತೀವಿ ಇಲ್ಲ ನಮ್ಮ ಕಡೆಯಿಂದ ಸ್ಟುಡಿಯೋ ಡಿಸ್ಕೌಂಟ್ಸ್ ಕೊಡ್ತೀವಿ ಸೊ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ದ ಬೆಸ್ಟ್ ಕ್ವಾಲಿಟಿ ಫರ್ನಿಚರ್ ಇನ್ನು ತುಮಕೂರು ನಾವು ಪ್ರಸ್ತುತ ಪಡೀತಿದ್ದೇವೆ ತುಮಕೂರಿನ ಎಲ್ಲ ಜನತೆಗೆ ಹ್ಯಾಪಿ ಫರ್ನಿಚರ್ ಟು ಯು ಆ್ಯಂಡ್ ಹೋಮ್ ಕನ್ಸಲ್ಟೇಷನ್ಗಾಗಿ ಎಮ್ ಜಿ ರೋಡ್ಸ್ ಕೆನ್ ಕ್ರಾಸಲ್ಲಿ ದಯವಿಟ್ಟು ವಿಸಿಟ್ ಮಾಡಿ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಸೊ ಇವತ್ತು ನಾನು ಪೆಪ್ಪರ್ ಫ್ರೈಗೆ ಬಂದು ಯಾವ ಥರ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಎಷ್ಟು ಚೆನ್ನಾಗಿರುವಂಥ ಫರ್ನಿಚರ್ ಇದೆ ಹಾಗೆ ಸೋಫಾ ಸೆಟ್ಗಳಿದೆ ಅಂತ ಹೇಳಿ ನಾನು ಕೂಡ ತೋರಿಸಿದೆ ಖಂಡಿತವಾಗ್ಲೂ ಕೂಡ ನೀವು ಹೊಸ ಮನೆಯನ್ನು ಕಟ್ಟಿದರೆ ಅಥವಾ ನಿಮ್ಮ ಮನೆಯನ್ನು ನೀವು ಇರೋ ಮನೆಯನ್ನು ನವೀಕರಣಗೊಳಿಸೋದಕ್ಕೆ ಬಯಸಿದ್ರೆ ಖಂಡಿತವಾಗ್ಲೂ ಕೂಡ ಪೆಪ್ಪರ್ ಫ್ರೈ ಡಾಟ್ ಕಾಮ್ಗೆ ವಿಸಿಟ್ ಕೊಡಿ ಇದು ತುಮಕೂರಿನ ಸೆಕೆಂಡ್ ಕ್ರಾಸ್ ಎಮ್ ಜಿ ರೋಡಲ್ಲಿ ಇರ್ತಕ್ಕಂಥದ್ದು ಪೆಪ್ಪರ್ ಫ್ರೈ ಡಾಟ್ ಕಾಮ್ ಅಂತ ಅಂತ ಹೇಳಿ ನೀವು ಬಂದರೆ ಖಂಡಿತವಾಗ್ಲೂ ನಿಮಗೆ ಖುಷಿ ಕೂಡ ಆಗುತ್ತೆ ಆ್ಯಂಡ್ ಯಾವುದನ್ನು ತೊಗೋಬೇಕು ಯಾವುದನ್ನು ಬಿಡಬೇಕು ಅನ್ನೋವಂತಹ ನಿಮಗೆ ಗೊಂದಲ ಕೂಡ ಶುರುವಾಗೋವಂಥದ್ದು ಎಲ್ಲವೂ ಕೂಡ ಒನ್ ಒಂದು ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ತುಂಬ ಚೆನ್ನಾಗಿ ವಿತ್ ಫ್ಲೋರ್ ಮ್ಯಾಟ್ ನಾನು ಆಗಲೇ ಹೇಳಿದಾಗೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿರೋ ಹಾಗೆ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಕೂಡ ಈ ಒಂದು ಕಂಪ್ನಿ ಪ್ರಾರಂಭ ಆಗಿದೆ ಅಂತಲೂ ಕೂಡ ಹೇಳಿದೆ ಸೊ ಅಂದಿನಿಂದ ಇಂದಿನವರೆಗೂ ಕೂಡ ಗ್ರಾಹಕರ ಉತ್ತಮ ಮೆಚ್ಚುಗೆಯನ್ನು ಪಡೆದುಕೊಂಡು ಮುಂದೆ ಹೋಗ್ತಾ ಇದೆ ಎಸ್ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಚಿತ್ರ ಪ್ರಗತಿ ಟಿವಿ ತುಮಕೂರು